ಇನ್ನೊಂದ್ ಕಡೆ ಕಲಬುರಗಿಯಲ್ಲೂ ಕೂಡ ರಾಜಕೀಯವಾಗಿ ಗೆಲ್ಲಿಸ್ಕೊಂಡು ಬರಬೇಕು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅನ್ನುವಂಥ ನಿಟ್ಟಲ್ಲಿ ಚುನಾವಣೆನ ಗೆಲ್ಲಿಸ್ಕೊಂಡು ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜಕೀಯ ರಣತಂತ್ರಗಳು ಬಹಳ ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ ರಣತಂತ್ರ ಏನ್ ಹೆಣಿತಾ ಇದೆ ಅಂತ ಅಂದ್ರೆ, ಕೆ ಬಿ ಶಾಣಪ್ಪ ಅವರನ್ನ ಕಾಂಗ್ರೆಸ್ ನಾಯಕರು ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೆ ಬಿ ಶಾಣಪ್ಪ ಅವರು ಇದ್ದಾರಲ್ಲ, ಇವರು ರಾಜ್ಯಸಭಾ ಮಾಜಿ ಸದಸ್ಯ ಕೂಡ. ಶಾಣಪ್ಪ ಅವರು ಈಗ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ. ಕಲಬುರಗಿಯಲ್ಲಿ ಇವತ್ತು ಶಾಣಪ್ಪ ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ನಗರದ ಕೈ ಕಚೇರಿಯಲ್ಲಿ ಕಾಂಗ್ರೆಸ್ ಸೇರ್ಪಡೆಗೆ ಸಿದ್ಧತೆ ನಡೆದಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಸಮ್ಮುಖದಲ್ಲೇ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಆಮೇಲೆ ಕೆಲ ದಿನಗಳ ಹಿಂದೆ ಬಹುಶಃ ಕೆ ಬಿ ಶಾಣಪ್ಪ ಅವರು ಕಣ್ಣೀರ್ ಹಾಕೊಂಡಿದ್ರು, ನಾವು ನೋಡಿದ್ವಿ. ಬಿಜೆಪಿಯಲ್ಲಿ ನಮ್ಮನ್ನೆಲ್ಲ ಗಣನೆಗೆ ತೆಗೆದುಕೊಳ್ತಾ ಇಲ್ಲ, ಬಿಜೆಪಿಯಲ್ಲಿ ಯಾರ್ಯಾರನೋ ಕರ್ಕೊಂಬಂದು ಪಕ್ಷ ಸೇರಿಸ್ಕೊಳ್ತಾ ಇದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸೋಲಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾರ್ಯಾರನೋ ಕರ್ಕೊಂಬಂದು ಇವರೆಲ್ಲ ಪಕ್ಷಕ್ಕೆ ಸೇರಿಸ್ಕೊಳ್ತಾ ಇದ್ದಾರೆ. ಇದೆಲ್ಲ ನಮ್ಮ ಮೂಲ ಬಿಜೆಪಿಗರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಕೆ ಬಿ ಶಾಣಪ್ಪ ಅವರು ಪಾಪ ಅಳಲು ತೊಡ್ಕೊಂಡಿದ್ರು. ಅಂತೂ ಅವರು ಪಕ್ಷ ಬಿಟ್ಟಿದ್ರು, ಈಗ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ. ಸಂಜಯ್ ನಮ್ಮ ಪ್ರತಿನಿಧಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಸಂಜಯ್, ಶಾಣಪ್ಪ ಅವರ ಕಾಂಗ್ರೆಸ್ ಸೇರ್ಪಡೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಯಾವ ಮಟ್ಟಿಗಿನ ಬಲ ತಂದು ಕೊಡ್ಬೋದು ಈ ಚುನಾವಣೆಯಲ್ಲಿ ಅಂತ ಒಂದು ನಿರೀಕ್ಷೆ ಇದೆ? ಮಲ್ತೇಶ್, ಇದೀಗ ಕಲಬುರಗಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಗೆಲುವಿಗೆ ಬೇಕಂತ ಎಲ್ಲಾ ತಂತ್ರಗಳನ್ನ ಮಾಡ್ತಾ, ಹೀಗಾಗಿ ಯಾವೆಲ್ಲ ನಾಯಕರು ಒಂದು ಪಕ್ಷವನ್ನ ಬಿಡ್ತಾರೆ, ಅವರನ್ನ ಇನ್ನೊಂದು ಪಕ್ಷದವರು ಸೆಳೆಯುವಂತ ಒಂದು ತಂತ್ರಗಳನ್ನ ಇದೀಗ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಕೆಲ ದಿನಗಳಿಂದಷ್ಟೇ ಬಿಜೆಪಿಯಲ್ಲಿದ್ದಂತ ಮಾಜಿ ರಾಜ್ಯಸಭಾ ಸದಸ್ಯ ಕೆ ಬಿ ಶಾಣಪ್ಪನವರು ಬಿಜೆಪಿಯನ್ನ ಬಿಟ್ಟಿದ್ರು. ಬಿಜೆಪಿಯ ಉದ್ದೇಶ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸೋಲಿಸುವುದಾಗಿದೆ, ಬಿಜೆಪಿಯನ್ನ ಗೆಲ್ಲಿಸುವುದು ಆಗಿಲ್ಲ. ಹೀಗಾಗಿ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ, ಹಾಗಾಗಿ ನಾನು ಪಕ್ಷವನ್ನ ಬಿಡ್ತೇನೆ ಅನ್ನೋ ಮಾತುಗಳನ್ನ ಹೇಳಿದ್ರು. ಆದ್ರೆ ಪಕ್ಷಕ್ಕೆ ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ರು. ಇನ್ನು ಅವರು ಪಕ್ಷವನ್ನ ಬಿಡಬೇಕು ಸಂದರ್ಭದಲ್ಲಿ ತಾನು ಯಾವುದೇ ಪಕ್ಷಕ್ಕೆ ಸೇರೋದಿಲ್ಲ ಅನ್ನೋದೊಂದು ಮಾತನ್ನು ಕೂಡ ಆದ್ರೆ ಹೇಳಿದ್ರು. ಆದ್ರೆ ಬದಲಾದ ಪರಿಸ್ಥಿತಿಯಲ್ಲಿ ಅವರು ಇದೀಗ ಕಾಂಗ್ರೆಸ್ ಅನ್ನ ಸೇರ್ತಾ ಇರುವಂತದ್ದು, ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಇವತ್ತು ಅವರು ಕಾಂಗ್ರೆಸ್ ಅನ್ನು ಸೇರ್ತಾರೆ. ಮಧ್ಯಾಹ್ನ 12 ಗಂಟೆಗೆ ಕಾಂಗ್ರೆಸ್ ನ ಕಚೇರಿಯಲ್ಲಿ ಇವತ್ತೊಂದು ಸಮಾವೇಶ ಇದೆ. ಅಲ್ಲಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ಅಂದ್ರೆ ಅಧಿಕೃತವಾಗಿ ಕಾಂಗ್ರೆಸ್ ಗೆ ಸೇರ್ತಾ ಇದ್ದಾರೆ. ಇನ್ನು ದಲಿತ ಸಮುದಾಯದ ಪ್ರಮುಖ ನಾಯಕರಾಗಿರ್ತಕ್ಕಂಥ ಕೆ ಬಿ ಶಾಣಪ್ಪನವರಿಂದ ಅನೇಕ ಮತಗಳು ಬರ್ತವೆ ಅನ್ನೋದೊಂದು ಲೆಕ್ಕಾಚಾರ ಕಾಂಗ್ರೆಸ್ ನಲ್ಲಿದೆ. ಹೀಗಾಗಿ ಅವರ ಮನೆಗೆ ಹೋಗಿ ಕೆಲ ಕಾಂಗ್ರೆಸ್ ನಾಯಕರು ಭೇಟಿ ಮಾಡಿ ತಾವು ಕಾಂಗ್ರೆಸ್ ಅನ್ನ ಸೇರ್ಬೇಕು ಅಂತ ಹೇಳುವ ಮಾಹಿತಿ ನೀಡಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ಕೆ ಬಿ ಶಾಣಪ್ಪ ಅವರು ಕಾಂಗ್ರೆಸ್ ಅನ್ನ ಸೇರ್ತಾ ಇರೋದು ಮಲ್ತೇಶ್. ಓಕೆ, ಥ್ಯಾಂಕ್ ಯು ಸಂಜಯ್.